ಮೂರು ವರ್ಷಗಳಿಗೊಮ್ಮೆ ವೈಶಾಖ ಬಹುಳದ ಶುಕ್ರವಾರದಿಂದ ಭಾನುವಾರದವರೆಗೆ ಮೂರು ದಿನಗಳು ಜಾತ್ರೆಯ ಉತ್ಸವ ಸಂಭ್ರಮಾತಿ ಸಂಭ್ರಮದಿಂದ ಸಾಗುವುದನ್ನು ನೋಡುವುದು ಈ ಜನ್ಮದ ಸುಕೃತವಾಗಿದೆ. ಶುಕ್ರವಾರ ಮುಂಜಾನೆ ಗದ್ದುಗೆ ಪೂಜೆ, ಅನಂತರ ಸಂಜೆ ಮೂರರಿಂದ ನಾಲ್ಕು ಗಂಟೆಯ ವೇಳೆಗೆ ಮಹಾನೈವೇದ್ಯ, ತದನಂತರ ಸರ್ವ ಭಕ್ತಾದಿಗಳು ಕೂಡಿಕೊಂಡು ಸಕಲ ಮಂಗಳ ವಾದ್ಯಗಳೊಂದಿಗೆ ಶ್ರೀ ಶಾಂಭವಿಯ ಹೇರಳವಾದ ಖಡ್ಗಗಳೊಂದಿಗೆ ಶ್ರೀ ಕಾಳಪ್ಪಾಚಾರ್ಯರನ್ನು ಕರೆದುಕೊಂಡು ಹೋಗುವರು. ನಂತರ ಆ ಖಡ್ಗಗಳನ್ನು ಶ್ರೀ ದೇವಿಯರ ಮಂದಿರದಲ್ಲಿರಿಸಿ ಅಮ್ಮನವರ ಉಭಯ ಮೂರ್ತಿಗಳನ್ನು ಪೂಜಾರಿಗಳಾದ ಶ್ರೀ ಕಾಳಪ್ಪಾಚಾರ್ಯರ ತಲೆಯ ಮೇಲಿಡುವರು. ಶ್ರೀ ಕಾಳಪ್ಪಾಚಾರ್ಯರು ಶಿರದಲ್ಲಿ ಮಲ್ಲೆ ಕುಸುಮಗಳಿಂದ ಸಿಂಗಾರವಾದ ದುರ್ಗಮ್ಮ ಹಾಗೂ ಮರಿಗಾಂಬ ಮೂರ್ತಿಗಳನ್ನು ಹೊತ್ತು ವೇದಾವತಿ ನದಿಯ ಬಳಿ ಬರುವರು. ಇಲ್ಲಿ ರಾತ್ರಿ ಸುಮಾರು ಒಂದು ಗಂಟೆಯಿಂದ ನಾಲ್ಕು ಗಂಟೆಯವರೆಗೆ ಗಂಗೆ ಮತ್ತು ದೇವಿಯರ ಪೂಜೆ ನಡೆಯುವುದು. ನಂತರ ಬ್ರಾಹ್ಮಿ ಮುಹೂರ್ತದಲ್ಲಿ ನಾಲ್ಕು ಗಂಟೆಗೆ ದೇವಿಯರ ಮೂರ್ತಿಗಳನ್ನು ಶಿರದ ಮೇಲೆ ಹೊತ್ತು ಅಲ್ಲಿಂದ ಗ್ರಾಮದೊಳಗೆ ಪ್ರವೇಶ ಮಾಡುವರು. ಇಲ್ಲಿ ಕ್ರಮವಾಗಿ ಗ್ರಾಮಗಳ ಪ್ರವೇಶವಾದಾಗ ಶ್ರೀ ಮರ್ಚೇಡು ದೊಡ್ಡನಗೌಡರ ಮನೆಯಲ್ಲಿ ಉಡಿ ತುಂಬುವ ಹಾಗೂ ಪಾದಪೂಜಾ ಕಾರ್ಯಕ್ರಮ ಪ್ರಾರಂಭವಾಗುವುದು. ಶ್ರೀ ಪಡೆಪ್ಪನವರ ಎರಪ್ಪನ ಮನೆ, ಶ್ರೀ ಮಠದ ಮರಿಮಲ್ಲಯ್ಯ ಸ್ವಾಮಿ ಮನೆ, ಶ್ರೀ ಬಜಾರ್ ಬಸವನಗೌಡರ ಮನೆ, ಶ್ರೀ ಕರ್ಲಿಂಗಗೌಡರ ಮನೆ, ಹೀಗೆ ಐದು ಮನೆಗಳಲ್ಲಿ ಉಡಿ ತುಂಬಿಸಿಕೊಂಡು ಅಮ್ಮನವರು ತಮ್ಮ ಗುಡಿಯನ್ನು ಸುಮಾರು 7:30 to 8 ಗಂಟೆಯ ವೇಳೆಗೆ ಶನಿವಾರ ಸೇರುತ್ತಾರೆ. ನಂತರ 8:00 ಕುಂಭಾಭಿಷೇಕ ಪ್ರಾರಂಭವಾಗುತ್ತದೆ. 10 ಗಂಟೆಗೆ ಕೊಂಡ ಸೇವೆ ಪ್ರಾರಂಭವಾಗುತ್ತದೆ. ಕೊಂಡ ಸೇವೆ ರುದ್ರರಮಣೀಯ ಸೇವೆ. ಧಗ ಧಗ ಆಳೆತ್ತರಕ್ಕೆ ಕೆನ್ನಾಲಿಗೆ ಚಾಕಿ ಉರಿಯುವ ಅಗ್ನಿಕುಂಡಕ್ಕೆ ಆಕಳ ತುಪ್ಪವನ್ನು ಸುರಿದು ಬೆಂಕಿಯನ್ನು ಉರಿಗೊಳಿಸುವ ಮೀಸಲು ತುಪ್ಪದ ಸೇವೆ ನಡೆಯುತ್ತದೆ. ಆಗ ಪೂಜಾರರ ಮೇಲೆ ದೇವಿಯರು ಆವಾಹನೆಯಾಗಿ ಪೂಜಾರರು ಅಗ್ನಿಕೊಂಡ ಪ್ರವೇಶ ಮಾಡುತ್ತಾರೆ. ಬಹುಳದಲ್ಲಿ ಶುಕ್ರವಾರ ಶನಿವಾರ ಭಾನುವಾರ ಮೂರು ದಿನದ ಜಾತ್ರೆ ವೈಭವ. ನಮ್ಮ ಬೆಣಕಲ್ಲು ಕ್ಷೇತ್ರದಲ್ಲಿ ಜಾತ್ರೆ ಉತ್ಸವ. ಆ ದುರ್ಗಾಂಬೆ ದೇವಿಗೆ ಮರಿಗಾಂಬೆ ದೇವಿಗೆ ಭಕ್ತರಿಂದ ಕ್ಷೇತ್ರದಲ್ಲಿ ದಿವ್ಯ ಉತ್ಸವ. ಉಭಯ ದೇವಿಯರಿಗೆ ಕ್ಷೇತ್ರದಲ್ಲಿ ವಿವಿಧ ಉತ್ಸವ. ಖಡ್ಗವ ಹಿಡಿದ ಯುವಕರ ದಂಡು ಕುಣಿಬುದು ಇಲ್ಲಿ ಆಚಾರ. ಈ ಕ್ಷೇತ್ರದಿ ಯಾರು ಮಾಡಲೇಬಾರದು ಯಾವುದೇ ರೀತಿ ಅಪಚಾರ. ವೈಶಾಖ ಬಹುಳದಲ್ಲಿ ಶುಕ್ರವಾರ ಶನಿವಾರ ಭಾನುವಾರ ಮೂರು ದಿನದ ಜಾತ್ರೆ ವೈಭವ. ನಮ್ಮ ಬೆಣಕಲ್ಲು ಕ್ಷೇತ್ರದಲ್ಲಿ ಜಾತ್ರೆ ಉತ್ಸವ. ದುರ್ಗಾಂಬೆ ದೇವಿಯನ್ನು ಬೇಡುವ ಬನ್ನಿ, ಮರಿಗಾಂಬಾ ಮಾತೆ ಪಾದ ಹಿಡಿಯುವ ಬನ್ನಿ, ಬೆಣ್ಣೆಕಲ್ಲು ಕ್ಷೇತ್ರದೆಡೆಗೆ ಸಾಗಿ ಬಂದಿರಿ, ಅಮ್ಮನವರ ಜಾತ್ರೆ ನೋಡಿ ಧನ್ಯರಾಗಿರಿ. ಚೆನ್ನ ದುರ್ಗಾಂಬೆ ಮರಿಗಾಂಬೆಗೆ ವೇದಾವತಿಯಲ್ಲಿ ಗಂಗೆ ಪೂಜೆ ಧ್ಯಾನ.